ಹಲೋ ಫ್ರೆಂಡ್ಸ್, ಇಟ್ಸ್ ಮೀ ಸುನಿಲ್. ಎಲ್ಲರಿಗೂ ಎಸ್ಕೇ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯರಂತೆ ಪ್ರಾಣಿಗಳ ಲೈಫ್ ಕೂಡ ತುಂಬ ವೈವಿಧ್ಯತೆಯಿಂದ ಕೂಡಿದ ಲೋಕವಾಗಿದೆ. ತುಂಬ ಕುತೂಹಲಕಾರಿಯಾದ ನಮ್ಮನ್ನು ರಂಜಿಸುವಂತಹ ಕಾರ್ಯಗಳು ಪ್ರಾಣಿಗಳಲ್ಲಿಯೂ ಸಂಭವಿಸುತ್ತದೆ. ಇವತ್ತಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ಕ್ಯಾಮರಾಗಳು ಇರುವುದು ಸರ್ವೇ ಸಾಧಾರಣವಾಗಿದೆ. ಆದ್ದರಿಂದ ಎಲ್ಲ ದೃಶ್ಯಗಳನ್ನು ನಾವು ನೋಡಿರುತ್ತೇವೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನೋಡುವ ಪ್ರಾಣಿಗಳ ಕುತೂಹಲಕಾರಿಯಾದ ವಿಸ್ಮಯಕಾರಿಯಾದ ಸಂಗತಿಗಳನ್ನು. ಸ್ನೇಹಿತರೆ, ಮನರಂಜನೆಯಾದ ಆಶ್ಚರ್ಯಕರವಾದ ಹಾಗೂ ನಮ್ಮನ್ನು ಚಿಂತಿಸುವ ವಿಡಿಯೋಗಳನ್ನು ಇವತ್ತಿನ ವಿಡಿಯೋದಲ್ಲಿ ಒಳಪಡಿಸಿದೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋಕ್ಕೆ ಶ್ರಮಿಸಿರಿ. ಒಂದು ಸಲ ಒಂದು ಜಿಂಕೆ ಮರಿ ತನ್ನ ಗುಂಪಿನ ಮಧ್ಯೆ ದಾರಿ ತಪ್ಪಿ ಮರಿಜಿಂಕೆ ತಲುಪಿದ್ದು ಸಿಂಹದ ಮುಂದೆ. ಆವಾಗ ನಮಗೆ ಸ್ವಾಭಾವಿಕವಾಗಿ ಚಿಂತಿಸಬಹುದು, ಒಬ್ಬಂಟಿಯಾದ ಜಿಂಕೆಯನ್ನು ಸಿಂಹ ಏನು ಮಾಡಬಹುದು ಅಂತ. ಏನಿಲ್ಲ, ಅದನ್ನು ಕೊಂದು ತಿನ್ನೋಕೆ ನೋಡುತ್ತೆ. ಆದರೆ ಇಲ್ಲಿ ನಡೆದ ಸಂಗತಿ ಅದಲ್ಲ. ಜಿಂಕೆ ಮರಿಯನ್ನು ಭಕ್ಷಿಸುವ ಬದಲು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು. ಸಿಂಹವು ತನ್ನ ಮರಿಯಂತೆ ನೋಡಿತ್ತು, ಅದರೊಂದಿಗೆ ಆಟ ಆಡೋಕೆ, ನಡೆಯೋಕೆ, ಬೇರೆ ಮೃಗಗಳಿಂದ ಸಂರಕ್ಷಿಸುವ ಕಡೆ ಶ್ರದ್ಧೆ ವಹಿಸಿತ್ತು. ನೋಡುವವರು ಕೇಳುವವರು ಆಶ್ಚರ್ಯಪಟ್ಟರು. ಆದರೆ ಇದು ಮಾತ್ರವಲ್ಲ, ಇಂತಹ ಸಂಗತಿಗಳು ಬೇರೆ ಮೃಗಗಳಲ್ಲಿ ಕೂಡ ಸಂಭವಿಸಿದ್ದು ನೋಡಿರಬಹುದು. ಇಲ್ಲಿ ಈ ವಿಡಿಯೋದಲ್ಲಿ ನೋಡಿ, ನಮಗೆ ಗೊತ್ತಿದೆ ಕುಟುಕರ ಅಮಲಿನಲ್ಲಿ ಏನೇನು ಮಾಡಿ ತೋರಿಸ್ತಾರೆ ಅಂತ. ಕೆಲವೊಮ್ಮೆ ಅವರ ಹಾವಭಾವ ನೋಡಿ ನಗು ಕೂಡ ತರಿಸುತ್ತೆ. ಅದೇ ರೀತಿ ಒಂದು ಅಳಿಲಿಗೆ ಸಂಭವಿಸಿದರೆ ಹೇಗಿರಬಹುದು? ಈ ಅಳಿಲು ಮದ್ಯ ಸೇವಿಸಿದಲ್ಲ, ಆಯ್ತಾ? ಮ್ಯಾಗ್ನೋಲಿಯಾ ಎಂಬ ಹೂವನ್ನು ತಿಂದದ್ದು. ನಂತರ ಅಳಿಲಿಗೆ ಏನೇನು ಸಂಭವಿಸಿದ್ದು ಇಲ್ಲಿ ಕಾಣಬಹುದು. ಅದರ ಅಮಲಿನಲ್ಲಿ ಮರಕ್ಕೆ ಕೂಡ ಹತ್ತೋಕೆ ಆಗುವುದಿಲ್ಲ. ಇದನ್ನು ನೋಡುವಾಗ ನಮ್ಮಲ್ಲಿ ಕೆಲವರ ನೆನಪಾಗಬಹುದು, ಅದು ಸರ್ವೇ ಸಾಧಾರಣ. ನಮಗೆ ಗೊತ್ತಿದೆ ಆಮೆಗಳ ಚಿಪ್ಪು ಅವುಗಳ ಪ್ರೊಟೆಕ್ಷನ್ಗೆ ಇರುವಂಥದ್ದು ಅಂತ. ಕೆಲವೊಮ್ಮೆ ಅದು ಅವುಗಳಿಗೆ ಬಾಧೆ ಕೂಡ ಆಗುತ್ತೆ. ಆಮೆಗಳು ಒಮ್ಮೆ ಮಗುಚಿ ಬಿದ್ದರೆ ಮತ್ತೆ ಅದಕ್ಕೆ ತಿರುಗಿ ಎದ್ದೇಳೋಕ್ಕೆ ತುಂಬ ಕಷ್ಟಕರವಾಗಿರ್ತದೆ ಆ ಚಿಪ್ಪುಗಳು ಕಾರಣ. ಹೀಗೆ ಏನು ಮಾಡೋಕ್ಕೆ ಸಾಧ್ಯವಾಗದೆ ತನ್ನ ಪ್ರಾಣ ಕೂಡ ಹೋಗುವ ಸಾಧ್ಯತೆಗಳಿವೆ. ಆ ರೀತಿಯಲ್ಲಿ ಬಿದ್ದ ಆಮೆಯನ್ನು ನಾವಿಲ್ಲಿ ನೋಡುವುದು. ಆದರೆ ಆಮೆ ಸ್ನೇಹಿತರು ಅದನ್ನು ಕಾಪಾಡುವ ದೃಶ್ಯ ನಾವಿಲ್ಲಿ ನೋಡುತ್ತಿರುವುದು. ಅಂತಹ ಸ್ನೇಹಿತರನ್ನು ಪಡೆಯಲು ಭಾಗ್ಯವಂತ ಆಮೆಯೇ ಇದಾಗಿದೆ. ಬೆಕ್ಕುಗಳು ಉದಾಸೀನದ ವಿಭಾಗಕ್ಕೆ ಸೇರಿದ ಪ್ರಾಣಿಯಾಗಿದೆ. ಇದು ಹೆಚ್ಚು ಸಮಯ ವಿಶ್ರಾಂತಿಯಲ್ಲಿ ಇರಲು ಬಯಸುತ್ತದೆ. ಆ ರೀತಿಯ ಬೆಕ್ಕನ್ನು ನಾವು ಇನ್ನು ನೋಡೋಕ್ಕೆ ಹೋಗುವಂಥದ್ದು. ಈ ಬೆಕ್ಕು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ನೋಡುತ್ತಿರುವ ಈ ಬೆಕ್ಕು ಯಾವ ಸಮಯವೂ ವಿಶ್ರಾಂತಿಯಲ್ಲಿರುತ್ತದೆ. ಬೆಕ್ಕು ಯಾರನ್ನು ಕೂಡ ಗಮನಿಸುವುದು ಕೂಡ ಇಲ್ಲ. ಬೇಕಾದ ಸಮಯ ಬೇಕಾದ ಸ್ಥಳದಲ್ಲಿ ಮಲಗುತ್ತದೆ. ಯಾರು ಕೂಡ ತೊಂದರೆ ಮಾಡಕೂಡದು. ಅದಕ್ಕೆ ಕಸ್ಟಮರ್ ಆಗಲಿ ವರ್ಕರ್ಸ್ ಆಗಲಿ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ಬೆಕ್ಕನ್ನು ನೋಡಿದರೆ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಮಲಗಿದೆ. ಈ ಬೆಕ್ಕನ್ನು ನೋಡೋಕ್ಕೆ ಅಂತಲೇ ಜನರು ರೆಸ್ಟೋರೆಂಟ್ಗೆ ಬಂದು ಹೋಗುತ್ತಾರೆ. ಜನ ಮಾತ್ರ ಒಳ್ಳೆ ಫೇಮಸ್, ಆಯ್ತಾ? ಇನ್ನು ನಾವು ನೋಡಲಿಕ್ಕೆ ಹೋಗುವಂಥದ್ದು ಸಮರ್ಥನಾದ ರೆಕಾನ್ನನ್ನು. ರೆಕಾನ್ ಏನು ಮಾಡುತ್ತಿರುವುದು ಅಂದರೆ, ಬೆಕ್ಕುಗಳು ತಮ್ಮ ಆಹಾರವನ್ನು ತಿನ್ನುತ್ತಿರಬೇಕಾದರೆ ರೆಕಾನ್ ಅದನ್ನು ನೋಡಿ ಇಷ್ಟವಾಗಿ ಎಷ್ಟು ಚಾಣಾಕ್ಷವಾಗಿ ರೆಕಾನ್ ಅದನ್ನು ತೆಗೆದುಕೊಂಡು ಹೋಗುತ್ತದೆ ನೋಡಿ. ಇದನ್ನು ನೋಡಿದಾಗ ನಿಮ್ಮ ಲೈಫ್ಗೆ ರಿಲೇಟ್ ಆಗಿ ಕಾಣಬಹುದು. ನಿಮ್ಮ ಸಹೋದರ ಸಹೋದರಿಯ ನೆನಪಾಗುವುದು ಪಕ್ಕ. ಮೆಕ್ಸಿಕೋದ ಒಂದು ಪಾರ್ಕ್ನಲ್ಲಿ ನಡೆದ ಘಟನೆಯನ್ನು ಇನ್ನು ನಾವು ನೋಡಲಿಕ್ಕೆ ಹೋಗುವಂಥದ್ದು. ಸ್ವಲ್ಪ ಜನ ಹುಡುಗಿಯರು ಆ ಪಾರ್ಕ್ನಲ್ಲಿ ಸಂಚರಿಸುತ್ತಿದ್ದರು. ಅಪ್ರತ್ಯಕ್ಷಿಕವಾಗಿ ಕಾಡಿನಿಂದ ಕರಡಿ ಇಳಿದು ಬಂತು. ಆವಾಗಲೇ ಎಲ್ಲರೂ ಗಾಬರಿಗೊಂಡು ಯಾರು ಅಲುಗಾಡದೆ ನಿಂತರು. ಅಲುಗಾಡದೆ ಇದ್ದಾಗ ಕರಡಿಗೂ ಕನ್ಫ್ಯೂಷನ್ ಆಯಿತು. ಕಾಲನ್ನೆಲ್ಲ ಮುಟ್ಟಿ ನೋಡೋಕ್ಕೆ ಶ್ರಮಿಸಿತ್ತು. ಅಷ್ಟರಲ್ಲಿ ಹುಡುಗಿಯರಾಗಲಿ ಅದರೊಂದಿಗೆ ಸೆಲ್ಫಿಯನ್ನೆಲ್ಲ ತೆಗೆಯೋಕ್ಕೆ ನೋಡಿದರು. ಕರಡಿ ಅಲ್ಲಿಂದ ಹೊರಡಿದಾಗ ಅದಕ್ಕೆ ತಕ್ಕಂತೆ ಇವರು ಅಲ್ಲಿಂದ ಮೆಲ್ಲನೆ ಹೊರಟರು. ಇನ್ನು ನಾವು ನೋಡಲಿಕ್ಕೆ ಹೋಗುವಂಥದ್ದು ನಾಯಿ ಮರಿ ಮತ್ತು ಕೋಳಿ ಮರಿಯ ಫ್ರೆಂಡ್ಶಿಪ್ ಅನ್ನು. ಆಹಾ, ಎಷ್ಟು ಸ್ನೇಹಿತರು ಅಂದರೆ, ಆ ಕೋಳಿಯ ಬೆನ್ನ ಮೇಲೆ ನಾಯಿಯನ್ನು ಕೂರಿಸಿಕೊಂಡು ಯಾವಾಗಲೂ ತಿರುಗಾಡುದು. ಆ ನಾಯಿ ಮರಿಯಾದರೆ ಆ ಕೋಳಿಯೊಂದಿಗೆ ಸಮಯವನ್ನು ಕಳೆಯುವುದು, ಆಟ ಆಡುವುದು, ಪ್ರೀತಿ ತೋರುವುದೆಲ್ಲ. ಏನೇ ಆಗಲಿ, ತುಂಬ ಕೌತುಕವಾಗಿದೆ. ನಾಯಿ ಮರಿಯನ್ನು ಕೂರಿಸಿಕೊಂಡು ಹೋಗುವುದನ್ನು ನೋಡಲಿಕ್ಕೆ ಒಂಥರ ಚಂದ ಇದೆ. ಇಲ್ಲಿ ನಾವು ನೋಡಲು ಹೋಗುವಂಥದ್ದು ತನ್ನ ಮರಿಯನ್ನು ಎಂಟರ್ಟೈನ್ ಮಾಡಿಸುವ ಹಾಡನ್ನು. ಇದನ್ನು ನೋಡುವಾಗ ಎಲ್ಲರಿಗೂ ಅರ್ಥೈಸುವ ವಿಷಯವಿದೆ. ತನ್ನ ಮರಿಯನ್ನು ಹೇಗೆ ಎಂಟರ್ಟೈನ್ ಮಾಡೋದು ಅಂತ ಇದಕ್ಕೆ ಚೆನ್ನಾಗಿ ಗೊತ್ತು. ಅದನ್ನು ಮನರಂಜನೆಯಾಗಿ ಪೂರ್ತಿ ಮಾಡುತ್ತೆ. ಇಲ್ಲಿ ಇನ್ನೊಂದು ರೆಕಾನನ್ನು ನೋಡುವ. ರೆಕಾನ್ ಯಾವಾಗಲೂ ಸ್ವಚ್ಛತೆಗೆ ಆದ್ಯತೆ ಕೊಡುವ ಪ್ರಾಣಿಯಾಗಿರುವುದಲ್ಲ. ರೆಕಾನ್ ಬೊಂಬೈ ಮಿಠಾಯಿಯನ್ನು ನೀರಿಗೆ ಮುಳುಗಿಸಿ ತಿನ್ನೋಕೆ ನೋಡುತ್ತೆ. ಆದರೆ ಅದು ನೀರಿನಲ್ಲಿ ಕರಗಿ ಹೋಗುತ್ತೆ.
ನೀರಿನಲ್ಲಿ ಕರಗುತ್ತೆ ಅಂತ ಅದಕ್ಕೆ ಗೊತ್ತಿರಲಿಲ್ಲ. ರೆಕಾನ್ಗೆ ಆಶ್ಚರ್ಯವಾಗಿ ನೀರಿನಲ್ಲಿ ಎಲ್ಲ ಹುಡುಕಾಡಿತು. ಪುನಃ ಇನ್ನೊಂದು ಬೊಂಬೈ ಮಿಠಾಯಿಯನ್ನು ಅದೇ ಥರ ತಿನ್ನೋಕೆ ಶ್ರಮಿಸಿತು. ಸ್ವಲ್ಪ ಭಾಗ ಸಿಕ್ಕಿತ್ತು, ನೀರಿನಲ್ಲಿ ಮುಳುಗಿದ ಭಾಗ ಕರಗಿ ಹೋಯಿತು. ಈಗ ರೆಕಾನ್ಗೆ ಕಾರಣ ತಿಳಿಯಿತು. ಇನ್ನೊಂದನ್ನು ನೀರಿಗೆ ಹಾಕದೆ ತಿನ್ನುತ್ತೆ, ನಮ್ಮ ತಪ್ಪುಗಳಿಂದ ನಾವು ಅರಿತುಕೊಳ್ಳುತ್ತೇವೆ ಎಂಬುದಕ್ಕೆ ರೆಕಾನ್ ಒಂದು ಉದಾಹರಣೆಯಾಗಿದೆ. ವಿಡಿಯೋ ನೋಡಿದ ಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಬೈ ಬೈ.